ತಮ್ಮದೊಂದು ಪತ್ರಿಕೋದ್ಯಮ ಕ್ಷೇತ್ರ ಅನ್ಕಂಫರ್ಟಬಲ್ ಫೀಲ್ ಆಯ್ತು. ಇನ್ನೊಬ್ರು ಯಾರಾದ್ರೂ ಜರ್ನಲಿಸ್ಟ್ ಆಗಿದ್ರೆ ಒಳ್ಳೇದಿತ್ತಲ್ವಾ ಅನ್ಸಿದ್ದು ನಿಜ, ಲೆಫ್ಟ್ ಔಟ್ ಅನ್ಸಿದ್ದು ನಿಜ. ಸಂಗೀತಾ ಅವ್ರದ್ದು ಶಿಕ್ಷೆ ಆಯ್ತಲ್ಲ ನನಗೆ ಸ್ವಲ್ಪ ಬೇಜಾರಾಗೋಯ್ತು. ಬಿಗ್ ಬಾಸ್ ಫಾರ್ಮ್ಯಾಟ್ ಬಗ್ಗೆ ನಂಗೆ ಸ್ವಲ್ಪ ಬೇಜಾರಾಯ್ತು. ಯಾಕೆ ನೀವು ಸರಣಿ ಸ್ನಾನ ಮಾಡಿಸ್ತೀರಾ, ಬೇರೆ ಏನಾದ್ರು ಶಿಕ್ಷೆ ಕೊಡಿ, ಒಬ್ಬ ಹೆಣ್ಮಕ್ಳಿಗೆ ಹಿಂಗೆ ಮಾಡೋದು ಸರಿನಾ, ಇಲ್ಲ ನಂದಲ್ಲ ಜಾಗ ಇದು. ಆಕ್ಚುಲಿ ಹೇಳ್ಬೇಕು ಸರ್, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಪರ್ಧಿಗಳು ಕೆಲವೊಂದು ಸೀರಿಯಲ್ಗಳಿಗೆ ಆಕ್ಟ್ ಮಾಡಿದಂತ ಎಲ್ಲೂ ಪರಿಚಯಿಸಿದ್ರು. ತಮ್ಮದೊಂದು ಪತ್ರಿಕೋದ್ಯಮ ಕ್ಷೇತ್ರ ಅನ್ಕಂಫರ್ಟಬಲ್ ಫೀಲ್ ಆಯ್ತಾ ಸರ್? ಸ್ವಲ್ಪ ಅನ್ಕಂಫರ್ಟಬಲ್ ಆಯ್ತು, ನಾಟ್ ಬಿಕಾಸ್ ಆಫ್ ಯುನೋ ವ್ಯಕ್ತಿಗಳಿಂದಾಗಿ ಅಲ್ಲ, ವ್ಯಕ್ತಿಗಳೆಲ್ಲ ತುಂಬಾ ಚೆನ್ನಾಗಿದ್ರು. ಈ ವಿನಯ್ ಇರಬಹುದು, ಸ್ನೇಹಿತ್ ಇರಬಹುದು, ನಮ್ರತಾ ಇರಬಹುದು, ಅಥವಾ ತನಿಷಾ ಇರಬಹುದು, ಸಂಗೀತಾ ಇರಬಹುದು, ಕಾರ್ತಿಕ್ ಇರ್ಬೋದು, ಎಲ್ಲರೂ ಸೀರಿಯಲ್ ವ್ಯಕ್ತಿಗಳೇ. ಅಥವಾ ಭಾಗ್ಯಶ್ರೀ ಇರ್ಬೋದು, ಸಿರಿ ಅವ್ರು ಇರ್ಬೋದು, ಎಲ್ಲರೂ ಸೀರಿಯಲ್ ವ್ಯಕ್ತಿಗಳೇ. ನೀತು ಬಿಟ್ಟರೆ ನಾನು, ಪ್ರತಾಪು, ಎಲ್ಲರೂ ಬೇರೆ. ಅಗೇನ್ ತುಕಾಲಿ ಸಂತೋಷ್ ಕೂಡ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸಂಬಂಧಪಟ್ಟಂಥ ವ್ಯಕ್ತಿನೇ. ಸೊ ಅವ್ರಿಗೆ ಒಂದಷ್ಟು ಕಾಮನ್ ಟಾಪಿಕ್ಗಳಿರ್ತಿದ್ವು ಮಾತಾಡೋಕ್ಕೆಲ್ಲ, ಅವರವರು ಗ್ರೂಪಲ್ಲಿ ಸೇರ್ಕೊಂಡು ಮಾತಾಡ್ತಿದ್ರು. ನಾನು ಎಂಟರ್ಟೈನ್ಮೆಂಟ್ ಚಾನಲ್ ನನಗೂ ಇಂಟ್ರೆಸ್ಟ್ ಇದೆ, ನಾನು ಮಾತಾಡ್ತಿದ್ದೆ. ಬಟ್ ನೀವು ಕೆಲಸ ಮಾಡಿ ಬಂದು ನೀವು ಮಾತಾಡೋದೇ ಬೇರೆ, ನಾನು ನೋಡಿ ಮಾತಾಡೋದೇ ಬೇರೆ. ಹೀಗಾಗಿ ನನಗೊಂದು ಸ್ವಲ್ಪ ಲೆಫ್ಟ್ ಔಟ್ ಅಂತ ಅನಿಸಿದ್ದು ನಿಜ. ಓ, ನಾನು ಇದರಲ್ಲಿ ಬೇರೆ ಇದ್ದೀನಿ. ಆಮೇಲೆ ನಾನೊಬ್ಬ ಜರ್ನಲಿಸ್ಟ್ ಆಗಿ ಪ್ರತಿ ಸಲ ನನ್ನ ನಾಲೆಜನ್ನು ಏನೋ ಇನ್ನೊಬ್ಬರ ಮೇಲೆ ಹೇರೋಕ್ಕಾಗಲ್ಲ, ನನಗೆಲ್ಲ ಇದು ಗೊತ್ತಿದೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಸಂದರ್ಭ ಬಂದಾಗ ನಾವು ಮಾತಾಡ್ಬೋದು, ಸಂದರ್ಭ ಇಲ್ಲದಾಗ ಏನು ಮಾತಾಡ್ತೀರಿ. ಹೀಗಾಗಿ ನನಗೆ ಸ್ವಲ್ಪ ಮಟ್ಟಿಗೆ ಓ ಇನ್ನೊಬ್ರು ಯಾರಾದರೂ ಜರ್ನಲಿಸ್ಟ್ ಆಗಿದ್ರು ಒಳ್ಳೇದಿತ್ತಲ್ವಾ ಅಂತ ಅನಿಸಿದ್ದು ನಿಜ. ಸೊ ಆ ದೃಷ್ಟಿಯಿಂದ ನಾನು ಸ್ವಲ್ಪ ನಾನು ಲೆಫ್ಟ್ ಔಟ್ ಅನಿಸಿದ್ದು ನಿಜ. ಯಾಕಂತಂದ್ರೆ ಗೌರಿ ಶೆಟ್ಟಿ ಅವರು ಬಿಗ್ ಬಾಸ್ಗೆ ಹೋಗ್ತಾ ಇದ್ರು ಅಂತಂದ್ರೆ ನಮಗೂ ಒಂದು ಕಡೆ ನಿರೀಕ್ಷೆ ಇತ್ತು. ಪತ್ರಿಕೋದ್ಯಮದ ಬಗ್ಗೆ ಸಾಕಷ್ಟು ಜನರಿಗೆ ಕೆಲವೊಂದು ಬೈತಿರ್ತಾರೆ ಮಾಧ್ಯಮದವ್ರು ಹಾಗೆ ಹೇಗೆ ಅಂತೇಳಿ ಕೆಲವೊಂದು ಇದು ಅಂತೇಳಿ. ಈಗ ಎಲ್ಲೋ ಒಂದು ಕಡೆ ಇವರು ಆ್ಯಸ್ ಅ ಗೌರಿ ಶೆಟ್ಟಿ ಅವರು ಪತ್ರಕರ್ತರಾಗಿ ನಿರೂಪಕರಾಗಿ ಒಂದೆಲ್ಲೋ ಒಂದು ಕಡೆ ಅದಕ್ಕೊಂದು ಜನರಿಗೆ ಒಂದು ಅರ್ಥ ಮಾಡಿಸುವಂಥ ಇದನ್ನ ವೇದಿಕೆ ಆಗುತ್ತೆ ಅವ್ರಿಗೆ, ಅದ್ರ ಒಂದು ಬಲ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್. ಕರೆಕ್ಟು, ಬಹುಶಃ ಬರ್ತಿತ್ತೇನೋ ಇನ್ನೂ ನಾನು ಇದ್ದಿದ್ರೆ. ಈಗ ಫಾರ್ ಎಕ್ಸಾಂಪಲ್ ಟಿ ಆರ್ ಪಿ ಬಗ್ಗೆ ತುಂಬ ಜನ ಮಾತಾಡ್ತಾರೆ, ಅಥವಾ ನೀವು ಟಿ ಆರ್ ಪಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀರಿ ಅಂತ ಕೇಳ್ತಾರೆ. ಈ ಥರ ಜನ ಮಾತಾಡೋದು ನಾವು ಕೇಳಿದ್ದೀವಿ. ಸೊ ಅದಕ್ಕೆ ನನ್ನ ಹತ್ರ ಸರಿಯಾಗಿ ಒಳ್ಳೆ ಉತ್ತರಗಳಿವೆ, ನನಗೆ ಗೊತ್ತು ಅದು ಏನು ಸತ್ಯ ಎಷ್ಟು ಅದರಲ್ಲಿ ಸುಳ್ಳುಗಳಿದೆ ಅದೆಲ್ಲವೂ ನನಗೆ ಗೊತ್ತು. ಬಟ್ ಆ ವಿಷಯನೇ ಬರಲಿಲ್ಲ ನೋಡಿ, ನೀವು ಹೇಳಿದ ಮ್ಯಾಗೆ ನನಗೂ ಅನಿಸ್ತಾ ಇದೆ ಈಗ. ಬಟ್ ಆ ವಿಚಾರಗಳೇ ಬರಲಿಲ್ಲ, ಆ ವಿಚಾರಗಳು ಬಂದಿದ್ರೆ ಖಂಡಿತ ಮಾತಾಡ್ತಿದ್ದೆ. ನನಗೆ ನನ್ನ ಇರುವಂಥ ಒಂದು ಬ್ರೀಫ್ ಪೀರಿಯಡಲ್ಲಿ ಏನು ಜರ್ನಲಿಸಮ್ ಬಗ್ಗೆ ಚರ್ಚೆಗಳು ತುಂಬ ಕಡಿಮೆ ಆಯಿತು. ಸೊ ಚರ್ಚೆ ಆಗಿದ್ದು ಖಂಡಿತ ನಾನು ಮಾತಾಡ್ತಿದ್ದೆ, ಮಾತಾಡಿ ಅದ್ರ ಬಗ್ಗೆ ಇರುವಂಥ ತಪ್ಪು ತಿಳುವಳಿಕೆಗಳನ್ನ ದೂರ ಮಾಡುವಂಥ ಪ್ರಯತ್ನ ಖಂಡಿತ ಮಾಡ್ತಿದ್ದೆ. ಬಟ್ ಆ ಟೈಮ್ ಅದು ಅನ್ಫಾರ್ಚುನೇಟ್ಲಿ ಆ ಥರ ಒಂದು ಚರ್ಚೆಗಳೇ ಬರಲಿಲ್ಲ. ನಾವು ಕಾಯ್ತಾ ಇದ್ವಿ, ಯಾಕಂತಂದ್ರೆ ಪತ್ರಿಕೋದ್ಯಮ ಅಂತಂದ್ರೆ ತುಂಬಾ ಜನ ಇದು ಭಯ ಪಡ್ತಾರೆ. ಮುಂಚೆ ಪತ್ರಿಕೋದ್ಯಮ ಈಗ ಪತ್ರಿಕೋದ್ಯಮ ತುಂಬಾ ವ್ಯತ್ಯಾಸ ಇದೆ, ಎಲ್ಲ ಕಡೆ ಇದು ಬೇಜಾರು ಆಯಿತು ಅಂತ. ನಿಜ ನಿಜ, ಇಲ್ಲ ನನಗೂ ಅದ್ರ ಬಗ್ಗೆ ಸ್ವಲ್ಪ ಬೇಜಾರಿದೆ. ಯಾಕೆ ಅಂತಂದ್ರೆ ಯಾವಾಗ ಸಂಗೀತ ಅವ್ರದ್ದು ಶಿಕ್ಷೆ ಆಯ್ತಲ್ಲ ನನಗೆ ಸ್ವಲ್ಪ ಬೇಜಾರಾಗೋಯ್ತು, ನನ್ನ ಬಗ್ಗೆನೇ ಬೇಜಾರಾಗೋಯ್ತು. ಒಟ್ಟಾರೆಯಾಗಿ ನಾವು ಬಿಗ್ ಬಾಸ್ ಫಾರ್ಮ್ಯಾಟ್ ಬಗ್ಗೆನೂ ನಂಗೆ ಸ್ವಲ್ಪ ಬೇಜಾರಾಯಿತು. ನಾವು ಸೆಗಣಿ ಸ್ನಾನ ಮಾಡಿಸುವಂಥ ತಪ್ಪು ಏನು ಮಾಡಿದಾರೆ ಅವರು ಅನ್ನೋದು ನನಗೆ ಸ್ವಲ್ಪ ಕಾಡಕ್ಕೆ ಶುರು ಆಯಿತು. ಅದು ಗೇಮಿನ ಫಾರ್ಮ್ಯಾಟ್, ಹಿಂಗೆ ನಾನು ಕ್ವಶನ್ ಮಾಡೋಂಗಿಲ್ಲ, ಯಾಕೆ ನೀವು ಸೆಗಣಿ ಸ್ನಾನ ಮಾಡಿಸ್ತೀರಾ, ಬೇರೆ ಏನಾದರೂ ಶಿಕ್ಷೆ ಕೊಡಿ, ಒಬ್ಬ ಹೆಣ್ಮಕ್ಳಿಗೆ ಹಿಂಗೆ ಮಾಡೋದು ಸರಿನಾ ಅಂತ ಪ್ರಶ್ನೆ ಮಾಡೋಕ್ಕೆ ಅಧಿಕಾರ ಇಲ್ಲ, ಯಾಕೆಂದರೆ ನಾವು ಅಗ್ರಿಮೆಂಟಿಗೆ ಸೈನ್ ಮಾಡಿ ಹೋಗಿದ್ದೀವಿ. ಅದ್ರ ಒಳಗಡೆ ಇರುವಂಥ ಮನಸ್ಸಿಗೆ ಸ್ವಲ್ಪ ಹರ್ಟ್ ಆಗಿದ್ದಂತೂ ನಿಜ. ಓಕೆ, ಅದಾದಮೇಲೆ ನಾನು ಸ್ವಲ್ಪ ಸೈಲೆಂಟ್ ಆದೆ. ಆ ವಿಚಾರ ಆದಮೇಲೆ ನನಗೆ ಸ್ವಲ್ಪ ಸೈಲೆಂಟ್ ಆದೆ. ಈಗ ಸಂಗೀತ ಅವ್ರ ಫ್ಯಾಮಿಲಿ ಮೇಲೆ ಏನು ಎಫೆಕ್ಟ್ ಬೀರುತ್ತಿದ್ದು, ಎಫೆಕ್ಟ್ ಬೀಳಬಹುದು, ಬೀಳದೇ ಇರಬಹುದು, ಬೀರಬಹುದು, ಬೀರದೇ ಇರಬಹುದು. ಯಾಕೆಂದರೆ ಅವ್ರಿಗೂ ಗೊತ್ತು ಇದು ಗೇಮ್ ಅಂತ. ಮತ್ತು ಸಂಗೀತ ಅವ್ರು ಅದನ್ನು ತುಂಬ ಸ್ಪೋರ್ಟಿವ್ ಆಗಿ ಗ್ರೇಸ್ಫುಲ್ ಆಗಿ ಅದನ್ನು ತೊಗೊಂಡ್ರು. ಅವ್ರು ಎಲ್ಲೂ ಕೂಡ ಅದನ್ನು ಮನಸ್ಸಿಗೆ ಹಚ್ಕೊಂಡು ಅಯ್ಯೋ ನನಗೆ ಹಿಂಗಾಯಿತು ಅಂತ ಎಂದೂ ಅವರು ಅಂದಿಲ್ಲ. ಐ ಸಲ್ಯೂಟ್ ಆ ಥರ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಆಮೇಲೆ ಮರುದಿನದಿಂದ ಅದನ್ನ ಯೋಚನೆ ಮಾಡೋ ಟೈಮು ಇರಲ್ಲ. ಬಿಗ್ ಬಾಸ್ ಅಲ್ಲಿ ಹೆಂಗೆ ಅಂದ್ರೆ ನಿನ್ನೆ ಶಿಕ್ಷೆ ನಿನ್ನೆಗೆ, ಇವತ್ತು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಇರಲ್ಲ, ಯಾಕಂದ್ರೆ ಇವತ್ತೇನಿದೆ ಅದ್ರ ಗೆಲ್ಲಬೇಕು ನಾವು ಅನ್ನೋದಿರುತ್ತೆ. ಸೊ ಅದೆಲ್ಲ ಆದ್ಮೇಲೆ ನನಗೆ ಸ್ವಲ್ಪ ಬೇಸರ ಆಗಿ ನಾನು ಸ್ವಲ್ಪ ಸೈಲೆಂಟ್ ಆದೆ. ಸೊ ನೀವು ಹೇಳಿದಂಗೆ ಇನ್ನೂ ಒಂದಷ್ಟು ಜನ ಇದ್ದಿದ್ರೆ ಬಹುಶಃ ನಾನು ಮಾಡ್ತಿದ್ದೇನೋ. ಬಟ್ ಅಷ್ಟೊತ್ತಿಗೆ ನನಗೆ ಇಲ್ಲ, ನಂದಲ್ಲ ಜಾಗ ಇದು ಅಂತ ಶುರುವಾಯಿತು. ಸಿಗುವಂಥ ಈ 24 ಗಂಟೆನಲ್ಲಿ ನಿಮಗೆ ನೀವು ಒಂದು ಮೀನಿಂಗ್ಫುಲ್ ಚರ್ಚೆ ಆಗೋದು, ಆ ಚರ್ಚೆನಲ್ಲಿ ಈ ವಿಚಾರಗಳು ಬರುವಂಥದ್ದು ರೇರ್ ಅಪಾರ್ಚುನಿಟೀಸ್, ಆ ಥರ ಬರಲೇ ಇಲ್ಲ. ಹಿಂಗೆ ನಾನು ಮಾತಾಡೋಕ್ಕೂ ಆಗಲಿಲ್ಲ. ಹೌದು, ನಿಜ. ಯಾಕಂತಂದ್ರೆ ಪತ್ರಕರ್ತರು ಸಾಕಷ್ಟು ಅವ್ರನ್ನೂ ಬೇರೆ ಜನರ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ, ಬಟ್ ಅವ್ರ ಸಮಸ್ಯೆಗೆ ಧ್ವನಿಯಾಗೋರು ಯಾರು ಇರಲ್ಲ ಸರ್. ಹೌದು ಹೌದು, ಅದಕ್ಕೋಸ್ಕರ ಏನು ಗೊತ್ತಲ್ಲಿ ಅವಕಾಶ ಸಿಗಬೇಕಾಗಿತ್ತು, ಸಿಗಲಿಲ್ಲ. ಆದರೂ ಕೂಡ ಹೊರಗಡೆ ಒಂದು ಒಳ್ಳೆ ಡಿಸ್ಕಷನ್ ಇಟ್ಕೊಳ್ಳೋಣ ಅಂತ. ಖಂಡಿತ ಖಂಡಿತ.